ಅಂದ್ರೆ ಆ ಸಂದರ್ಭದಲ್ಲಿ ಪಕ್ಷ ಬಿಟ್ಟು ಹೋಗುವಂತ ಯಾವುದೇ ಸಚಿವ ಸಭೆಯಲ್ಲಿ ಭಾಗವಹಿಸಿದ್ದೀರಾ? ಅಲ್ಲೇನಿಲ್ಲ, ನಾನು ಇವತ್ತು ನಮ್ಮ ಕಾರ್ಮಿಕ ಸಚಿವರಾಗಿರುವಂತ ಶಿವರಾಮ್ ಹೆಬ್ಬಾರ್ ಸರ್ ಹತ್ರ ಬಂದಿದೆ. ನಾವು ಕಲಬುರಗಿಯಲ್ಲಿ ಇಎಸ್ಐ ಹಾಸ್ಪಿಟಲ್ ಮಾಡ್ತಾ ಇದ್ದೀವಿ. ಅದು ಕೇಂದ್ರ ಸರ್ಕಾರದ ಸ್ವಾಧೀನದಲ್ಲಿರುವಂಥದ್ದು. 20 ವರ್ಷಗಳಿಂದ ಅದು ಶಿಥಿಲಗೊಂಡಿತ್ತು. ರೋಗಗ್ರಸ್ತದಲ್ಲಿರುವಂಥದ್ದನ್ನು ನಾವು ನಮ್ಮ ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ದಿಂದ 12 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಎಲ್ಲ ಎಂಪಿ ಶಾಸಕರು ಎಂಎ ವಿಧಾನ ಪರಿಷತ್ತಿನ ಸದಸ್ಯರು ಕೇಳಿ ಜಿಲ್ಲಾಡಳಿತದ ಮುಖಾಂತರದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇನ್ನೊಂದು ವಾರದಲ್ಲಿ ಪ್ರಾರಂಭ ಆಗ್ತಾ ಇದೆ. ಅದರ ಓನರ್ಶಿಪ್ ಇರುವಂಥದ್ದು ಇಎಸ್ಐಗೆ. ಅದನ್ನು ದುಡ್ಡು ಹಾಕಿರುವಂಥವ್ರು ಡಿಸ್ಟ್ರಿಕ್ಟ್ ಮಿನರಲ್ ಫಂಡು. ಅದಕ್ಕೆ ಅವರು ರೀಎಂಬರ್ಸ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿಂದ ಸೆಂಟ್ರಲ್ಗೆ ಹೋಗಬೇಕು. ಅದಕ್ಕೆ ಏನೇನು ಖರ್ಚು ಮಾಡಿದ್ರು ಅನ್ನೋದು ಪೂರ್ತಿ ಎಸ್ಟಿಮೇಷನ್ ಮಾಡಿ ಅದನ್ನು ಡಿ ಸಿ ಅವ್ರ ಕಡೆಯಿಂದ ಒಂದು ಪ್ರಪೋಸಲ್ ಕಳಿಸಿದ್ರೆ ನಾನು ಅದನ್ನು ತರಿಸ್ಕೊಡ್ತೀನಿ ಅನ್ನೋಂತ ಮಾತಾಡಿದ್ದಾರೆ. ಅದರ ಸಲುವಾಗಿ ನಾನು ಶಿವರಾಮ್ ಹೆಬ್ಬಾರ್ ಸರ್ ಕಡೆ ಬಂದಿದ್ದೆ. ಒಟ್ಟಾಗಿ ನಮ್ಮ ಕಲಬುರಗಿ ಏನು ಜವಾಬ್ದಾರಿ ಕೊಟ್ಟಿದ್ರು, ಆ ಕಲಬುರಗಿ ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ಲೆಸ್ ದೆನ್ 1% ಇವತ್ತು ಕೋವಿಡ್ ನಮ್ಮ ಇದು ಬಂದಿದೆ. ಟೋಟಲ್ ಆಗಿ ಕಂಟ್ರೋಲ್ ಇದೆ. ಮತ್ತು ಮೂರನೇ ಅಲೆಗೂ ಸಹಿತ ನಾವು ಪ್ರತಿಯೊಂದು ತಾಲೂಕಿಗೂ ಆಕ್ಸಿಜನ್ ಜನರೇಟ್ ಇರ್ಬೋದು, ಕಾನ್ಸಂಟ್ರೇಟ್ ಇರ್ಬೋದು, ಆಕ್ಸಿಜನ್ ಟೆಂಪರೇಚರ್ ಗನ್ ಇರ್ಬೋದು, ಆಕ್ಸೋಮೀಟರ್ ಇರ್ಬೋದು, ಎಲ್ಲ ಕಡೆಯೂ ತಂದು ತೊಗೊಂಬಂದಿದ್ವಿ. ಮತ್ತು ಇನ್ನೊಂದು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಮೊಟ್ಟ ಮೊದಲಿಗೆ ಜಿಲ್ಲಾ ಮಟ್ಟದಲ್ಲಿ ಒಂದು ಕಲಬುರಗಿ ವಿಜನ್ 2050 ಅನ್ನುವಂಥ ಯೋಜನೆಯನ್ನು ಜಾರಿಗೆ ತರ್ತಾ ಇದ್ವಿ. ಅದರಲ್ಲಿ ಮೂರು ಭಾಗಗಳನ್ನಾಗಿ ಮಾಡಿದ್ವಿ. 10 ವರ್ಷ, 2020-30, 2020-40, 2020-50. ಭಾಳ ಬ್ಯೂಟಿಫುಲ್ ಆಗಿದೆ. 15 ಕಮಿಟಿಗಳನ್ನು ಮಾಡಿದ್ವಿ. ಆ ಕಮಿಟಿಗಳಲ್ಲಿ ನಮ್ಮ ಇ ಆ್ಯಂಡ್ ವೈ ಅರ್ನೆಸ್ಟ್ ಆ್ಯಂಡ್ ಯಂಗ್ ಅನ್ನುವಂಥ ವರ್ಲ್ಡ್ ಬೆಸ್ಟ್ ಕನ್ಸಲ್ಟೆಂಟನ್ನು ಅದಕ್ಕೆ ನಾವು ಕಲಬುರಗಿಗೆ ತಗೊಂಡ್ವಿ. ನಂತರ ಇವ ನಮ್ಮ ಪಿ ಬಾಲಕೃಷ್ಣ ಅವರು, ಬಾಲಸುಬ್ರಹ್ಮಣ್ಯಂ ಸರ್ ರಿಟೈರ್ಡ್ ಎ ಸಿ ಎಸ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಕಲಬುರಗಿಯಲ್ಲಿ ಡಿ ಸಿ ಆಗಿದ್ದರು ಮತ್ತು ಡಿವಿಜನಲ್ ಕಮಿಷನರ್ ಆಗಿದ್ದರು. ನಂತರ ನಮ್ಮ ಡಾಕ್ಟರ್ ಶಾಲಿನಿ ರಜನೀಶ್ ಅವರು, ಅವರು ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿರೋದ್ರಿಂದ ಅಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿರೋದ್ರಿಂದ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.